سوامي ديكا غرغو تبنى من هنا هذا
ಜಯಗ್ರಹಾರದ ಗ್ರಾಮದ ಹಾಲು ಉತ್ಪಾದಕ ಸಂಘದ ಹೊಸ ಕಟ್ಟಡ ನಿರ್ಮಾಣಕ್ಕೆ ಮುದ್ರಿ ಪೂಜೆ ಮಾಡಲು ಆಗಮಿಸಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರು, ಯುವ ನಾಯಕರು ಆದಂತಹ ಸಮೃದ್ಧಿ ಮಂಜಣ್ಣವರೇ, ಅದೇ ರೀತಿಯಲ್ಲಿ ಹಾಲು ಉತ್ಪಾದಕ ನಮ್ಮ ನಿರ್ದೇಶಕರಾದಂಥ ಕಾಳೆಪಲ್ಲಿ ನಾಗರಾಜಣ್ಣವರೇ, ಸತ್ತಣ್ಣವರೇ ಹಾಗೂ ನಮ್ಮ ಎಲ್ಲ ಮುಖಂಡರೇ, ಯಾಕೆಂತಂದರೆ ಎಲ್ಲರೂ ಕೂಡ ಇದೇವಿಲ್ಲ, ಆದ್ದರಿಂದ ಎಲ್ಲರ ಹೆಸರು ಹೇಳೋದಕ್ಕಿಂತ ಮಳೆ ಜೋರಾಗಿ ಬರ್ತಾ ಇದೆ. ಯಾಕೆಂತಂದರೆ ಸಮೃದ್ಧಿ ಅನ್ನೋ ಹೆಸರಲ್ಲೇ ಇದೆ. ಸಮೃದ್ಧಿಯಾಗಿ ಇವತ್ತು ನಮ್ಮ ಮಲ್ಲಾಯಕನಹಳ್ಳಿಗೆ ಮಳೆ ಬೇಕಾದಷ್ಟು ಬಂದಿದೆ. ಯಾಕೆಂತಂದರೆ ನಾವೆಲ್ಲ ಕೂಡ ಈ ಸತಿ ಮಳೆ ಇಲ್ಲ, ಏಪ್ರಿಲ್ ಕುಡಿಯೋ ನೀರು ತೊಂದರೆ ಆಗ್ಬೋದು ಅಂತಕ್ಕಂಥದ್ದು ಯೋಚನೆ ಮಾಡಿದ್ವಿ. ಆದರೆ ಇವತ್ತು ಬಿದ್ದಿರ್ತಕ್ಕಂಥ ಮಳೆ ಈ ವರ್ಷ ನಮಗೆ ಕುಡಿಯೋಕ್ಕೆ ನೀರು ಮತ್ತು ಬೆಳೆಗಳು ಕೂಡ ಬೋರಲ್ಲಿ ನೀರು ಇರತಕ್ಕಂಥ ನಂಬಿಕೆ ಬಂದಿದೆ. ಎಲ್ಲರೂ ಕೂಡ ಇವತ್ತು ಶುಭ ಗಳಿಗೆಯಲ್ಲಿ ನಮ್ಮ ಶಾಸಕರು ನಮ್ಮ ಮಲ್ಲಾಯಕನಹಳ್ಳಿಗೆ ಬಂದು ಈ ಕಾರ್ಯಕ್ರಮ ಮುಗಿಸ್ಕೊಟ್ಟಿರೋದಕ್ಕೆ ಮತ್ತು ನಮ್ಮ ನಾಗರಾಜಣ್ಣವ್ರಿಗೂ ಇಬ್ಬರಿಗೂ ಕೂಡ ಅಗ್ರಹಾರದ ಪರವಾಗಿ ಹಾಲು ಉತ್ಪಾದಕ ಸಂಘದ ಪರವಾಗಿ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. ಇವತ್ತಿನ ಶುಭಗಳಿಗೆ ಶುಭ ಸಂದರ್ಭ ಅಂತ ಹೇಳ್ಬೋದು. ಇವತ್ತು ಬೆಳಗ್ಗೆಯಿಂದ ಕೂಡ ಯಾವುದೇ ಪೂಜೆ ಮಾಡಿದ್ರು ಕೂಡ ಮಳೆ ಬರ್ತಾ ಇದೆ, ತುಂಬ ಸಂತೋಷ ಆಗ್ತಾ ಇದೆ. ದೇವರಿಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಸಂದರ್ಭ ಬರ್ತಾ ಇದೆ. ಇನ್ನೊಂದು ಬೆಳಗ್ಗೆ ಕಾಣಬಹುದಾಗಿರ್ತಕ್ಕಂಥ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಕಡಪಲ್ಲಿ ನಾಗರಾಜಣ್ಣವರು, ಹೊಸಣ್ಣವರು, ಶಾಮಣ್ಣವರು, ಸುತ್ತಣ್ಣವರು, ಪ್ರಭಾಕರ್ ಅವರು, ನಮ್ಮ ಸೀನಣ್ಣವರು, ಹಾಗೂ ನಮ್ಮ ಡೆಕನ್ನವರು, ಹಾಗೂ ನಮ್ಮ ಡಿ ವಿ ಆರ್ ರಘುವಣ್ಣವರು ಸ್ವಾಮಿಗಳು, ಹಾಗೂ ನಮ್ಮ 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 ಕುರುಬಳ್ಳಿ ಪ್ರತಾಪ್ ಮುನ್ಸಾಮ್ಗೌಡರು, ಸೀನಪ್ಪನು, ಎಲ್ಲ ನಾವೆಲ್ಲ ಸೇರಿ ಇವತ್ತೆಲ್ಲ ಬಂದು ಇವತ್ತು ಬಹುಶಃ ನಮ್ಮದು ಇದು 5ನೇ ಕಾರ್ಯಕ್ರಮ. ಇವತ್ತೆಲ್ಲ ಮುಗಿಸಿ ಏನು ಜಯಗ್ರಹಾರಕ್ಕೆ 2ನೇ ಹಂತದ ಒಂದು ಏನು ಕಟ್ಟಡ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಮಾಡಿ ಹೋಗ್ತಾ ಇದ್ವಿ. ನನ್ನ ವೈಯಕ್ತಿಕ ಪರವಾಗಿ ಹಾಗೂ ನಮ್ಮ ಕೋಚ್ ಮೂಲ್ ಏನಿವತ್ತು ಒಂದು ನೇರ ದಿಟ್ಟ ಹೋಗಿ ಫಾಸ್ಟ್ ಆಗಿ ಹೋಗ್ತಾ ಇದ್ದಾರೆ, ಅವ್ರಿಗೆ ಶುಭಾಶಯ ತರಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಮಳೆ ಆಗಿದೆ, ಬೆಳಗ್ಗೆಯಿಂದ ಮಳೆ ಆಗ್ತಾ ಇದೆ. ಭಗವಂತನಲ್ಲಿ ಕೇಳ್ಕೊಳ್ಳೋದೊಂದೇ, ಮಳೆ ಬೀಳ್ತಾ ಇದೆ, ಕೆರಳು ತುಂಬುವಂಥ ಮಳೆ ಬೀಳಲಿ ಅಂತ ನಾನು ಕೇಳ್ಕೊತ ಇದ್ದೀನಿ. ರೈತರು ಚೆನ್ನಾಗಿದ್ದರೆ ಮಾತ್ರ ನಾವೆಲ್ಲ ಮಾಡೋಕ್ಕೆ ಸಾಧ್ಯ. ರೈತರ ಮಗ್ಧದಲ್ಲಿ ಚೆನ್ನಾಗಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಇವತ್ತು ತುಂಬ ಅದ್ಧೂರಿಯಾಗಿ 4 ಕಾರ್ಯಕ್ರಮಗಳನ್ನು ಕೋಚ್ ಮೂಲದ ಇವತ್ತು ನಾವು ಮುಗಿಸ್ಕೊಟ್ಟಿದ್ದೀವಿ. ಸೊ ಖಂಡಿತವಾಗಲೂ ನನ್ನ ಕಡೆಯಿಂದ, ನನ್ನ ತಾಲೂಕು ಆಡಳಿತಗಳಿಂದ, ನನ್ನ ಕಡಪ ನಾಗರಾಜ್ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದೇ ಒಂದು ಮಾತು ನಾನು ಆಗ ಹೇಳಬೇಕಾಯಿತು, ದಯವಿಟ್ಟು ತಮ್ಮ ನಿಧಿಯಿಂದ ಈ ಜಯಗ್ರಹಾರ ಹಾಲು ಉತ್ಪಾದಕ ಸಂಘಕ್ಕೆ ಒಂದಷ್ಟು ಸಹಾಯವನ್ನು ಕೊಡಬೇಕು ಅಂತಕ್ಕಂಥ ಇದನ್ನ ಕೇಳ್ತಾ ರಿಕ್ವೆಸ್ಟ್ ಮಾಡ್ತೇನೆ. ಯಾರು ಕೇಳಿಲ್ಲ ಅಂತ ಹೇಳೋಣ ಅನ್ಕೊಂಡೆ. ಯಾಕಂದ್ರೆ ಕಟ್ಟಡಕ್ಕೆ ಒಂದ್ ಸ್ವಲ್ಪ ಒಂದು ಅಷ್ಟು ಉಳಿತಾಯ ಮಾಡಿದ್ದಾರೆ, ಬಹಳ ಚೆನ್ನಾಗಿ ನಡ್ಸ್ಕೊಂಡು ಬರ್ತಾ ಇದಾರೆ. ಇಷ್ಟು ನಾನು ಈಗಾಗಲೇ ಮಾತು ಕೊಟ್ಟಿದ್ದೀನಿ ಕಡಪಲ್ಲಿ ನಾಗರಾಜ್ ಅವರಿಗೆ, ಎಲ್ಲೆಲ್ಲಿ ಹೊಸ ಕಟ್ಟಡ ಕಟ್ತೀನಿ ನನ್ನ ನಿಧಿಯಿಂದ ಎಲ್ಲ ಕಟ್ಟಡಕ್ಕೂ ನಾನು ಹಣ ವ್ಯವಸ್ಥೆ ಮಾಡ್ತೀನಿ ಅಂತ ಖಂಡಿತವಾಗೂ ಮಾಡ್ಕೊಡ್ತೀನಿ. ಈಗಾಗಲೇ 3-4 ಡೈರಿಗಳು ಎಲ್ಲ ಇದಾಗಿದೆ, ಅದೆಲ್ಲ ಲಿಸ್ಟ್ ಕೊಡ್ತೀವಿ. ನಮ್ಮ ಡಿ ಎಂ ಓಗಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ, ಅವ್ರಿಗೆಲ್ಲ ಸ್ವಲ್ಪ ಇದು ಮಾಡಬೇಕು. ಖಂಡಿತ ಇವತ್ತು ಅಗ್ರಹಾರದ ಮೇಲಿನ ಅಂತಸ್ತಿನ ಮಹಡಿಗೆ ಶಂಕುಸ್ಥಾಪನೆಯನ್ನು ಮಾಡಿದಂತ ನಮ್ಮ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜುನಾಥ್ ಅವರೇ, ಮತ್ತೆ ಎಲ್ಲ ಮುಖಂಡರೇ, ಇವತ್ತು ಅಗ್ರಹಾರ ಡೈರಿ ಬಹಳ ಚೆನ್ನಾಗಿ ನಡೀತಾ ಇದೆ. ಇದನ್ನ ಪ್ರಾರಂಭ ಮಾಡೋ ದಿವಸದಿಂದ ಕೂಡ ಅತ್ಯುತ್ತಮವಾಗಿ ನಡೀತಾ ಇರೋದನ್ನ ನೋಡಿಕೊಂಡು ಇಲ್ಲಿಗೆ ಬಿ ಎಂ ಸಿ ಘಟಕವನ್ನು ಕೂಡ ನಾವು ಸ್ಯಾಂಕ್ಷನ್ ಮಾಡಿಸಿ
ಮತ್ತು ಇವತ್ತು ಬಿ ಎಂ ಸಿ ಘಟಕ ಕೂಡ ಬಹಳ ಚೆನ್ನಾಗಿ ನಡೀತಾ ಇದೆ. ಇಂಥ ಒಂದು ನಿಟ್ಟಿನಲ್ಲಿ ನಮ್ಮ ಡೈರಿಗಳನ್ನು ಅಭಿವೃದ್ಧಿಪಡಿಸಬೇಕು ಅಂತೇಳಿ ನಮ್ಮ ಶಾಸಕರು ಈಗಾಗಲೇ ಮೊದಲೇ ಘೋಷಣೆ ಮಾಡಿದ್ದಾರೆ. 2 ಲಕ್ಷ ರೂಪಾಯಿ ತಮ್ಮ ಪ್ರದೇಶ ಅಭಿವೃದ್ಧಿ ನಿಧಿನಲ್ಲಿ ಎಲ್ಲೆಲ್ಲಿ ಹೊಸ ಕಟ್ಟಡಗಳನ್ನು ನಿರ್ಮಿಸ್ತಾ ಇದ್ದೀರೋ ಅಲ್ಲೆಲ್ಲ ಕೂಡ 2 ಲಕ್ಷ ರೂಪಾಯಿ ನೀಡ್ತೀನಿ ಅಂತೇಳಿ ಈಗಾಗಲೇ ಆಶ್ವಾಸನೆ ಕೊಟ್ಟಿದ್ದಾರೆ. ಅದೇ ರೀತಿ 4-5 ಹೊಸ ಬಿಲ್ಡಿಂಗ್ಗಳು ಪ್ರಾರಂಭ ಆಗಿದೆ. ಅವ್ರಿಗೆಲ್ಲರಿಗೂ ಕೂಡ ತಾವು ದಯವಿಟ್ಟು ನಮ್ಮ ಡೆಪ್ಟಿ ಮ್ಯಾನೇಜರ್ ಲಿಸ್ಟನ್ನು ಕೊಡ್ತಾರೆ, ಅವ್ರಿಗೆಲ್ಲ ಕೂಡ ತಾವು ಇದನ್ನು ಮಾಡಿಕೊಡ್ಬೇಕು. ಮತ್ತು ಹಾಲಿನ ಉತ್ಪಾದನೆಗೆ ಒಳ್ಳೆ ಅನುಕೂಲ ಮಾಡಿಕೊಡ್ತಾ ಇದ್ದೀರಿ. ಆ ಒಂದು ನಿಟ್ಟಿನಲ್ಲಿ ಹಾಲು ಉತ್ಪಾದಕರ ಪರವಾಗಿ ನಿಮಗೆ ಕೃತಜ್ಞತೆಗಳನ್ನು ಕೂಡ ನಾವು ಇವತ್ತಿನ ದಿವಸ ಸಲ್ಲಿಸ್ತಾ ಇದ್ದೀವಿ. ಮೂಡಲಕಿರಣ ಯೂಟ್ಯೂಬ್ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.